ವರ್ಗಾವಣೆಗೆ ಕೆಎಸ್ ಈಶ್ವರಪ್ಪ ಅವರು ಆದೇಶವನ್ನ ಹೊರಡಿಸಿದರು. ಮೈಸೂರು ಜಿಲ್ಲೆಯ ಪಿಡಿಓಗಳ ವರ್ಗಾವಣೆಯ ಲಿಸ್ಟ್ ಈಗ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ತಾನು ರಾಜೀನಾಮೆ ನೀಡೋದಿಕ್ಕೂ ಮುಂಚೆ ಘೋಷಣೆಯನ್ನ ಮಾಡೋದಿಕ್ಕೂ ಮುಂಚೆ ಎರಡು ದಿನಗಳ ಹಿಂದೆ ಟ್ರಾನ್ಸ್‌ಫರ್ ಗೆ ಈಶ್ವರಪ್ಪ ಅವರು ಆದೇಶವನ್ನ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಪಿಡಿಓಗಳ ವರ್ಗಾವಣೆ ಲಿಸ್ಟ್ ಲಭ್ಯವಾಗಿದ್ದು ಉಳಿದ ಜಿಲ್ಲೆಗಳಲ್ಲೂ ವರ್ಗಾವಣೆ ಆಗಿರುವಂತಹ ಸಾಧ್ಯತೆಗಳು ಇದೆ. ಏಕಾಏಕಿ ಪಿಡಿಓಗಳ ವರ್ಗಾವಣೆ ಮಾಡಿದ್ಯಾಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಒಂದು ವರ್ಗಾವಣೆಯ ಪ್ರಕ್ರಿಯೆ. ರಾಜೀನಾಮೆ ಸಲ್ಲಿಸೋದಕ್ಕಿಂತ ಮುನ್ನವೇ ಈಗ 12ನೇ ತಾರೀಕಿನಿಂದಲೇ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಯಾವಾಗ ಸಂತೋಷ್ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಆ ಒಂದು ಆತ್ಮಹತ್ಯೆ ಆದ ನಂತರ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇತ್ತು. ಈಶ್ವರಪ್ಪ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದರು, ಎಫ್ಐಆರ್ ಕೂಡ ದಾಖಲಾಗಿತ್ತು. ಆ ನಂತರ ಇವೆಲ್ಲದರ ಮಧ್ಯೆ ರಾಜೀನಾಮೆಗೂ ಮುನ್ನ ಪಿಡಿಓಗಳ ವರ್ಗಾವಣೆಯನ್ನ ಕೂಡ ಮಾಡಿ ಅನ್ನುವಂತ ಆದೇಶವನ್ನ ಸಚಿವರಾಗಿರುವ ಕೆಎಸ್ ಈಶ್ವರಪ್ಪ ಅವರು ಹೊರಡಿಸುತ್ತಾರೆ. ಮೈಸೂರಿನ ಪಿಡಿಓಗಳ ವರ್ಗಾವಣೆ ಆಗಿರುವ ಲಿಸ್ಟ್ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಏಕಾಏಕಿ ಪಿಡಿಓಗಳ ವರ್ಗಾವಣೆ ಮಾಡಿದ ಯಾಕೆ ಹಾಗಾದ್ರೆ ಇದರ ಹಿಂದೆ ಯಾವ ರೀತಿಯಾದಂತಹ ಕೆಲಸಗಳು ಆಗಿದೆ ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಪ್ರಮುಖವಾಗಿ ಈಗಾಗಲೇ ಕೇವಲ ಮೈಸೂರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪಿಡಿಓಗಳ ವರ್ಗಾವಣೆ ಆಗಿರುವಂತಹ ಸಾಧ್ಯತೆ ಇದೆ. ಏಕಾಏಕಿ ಪಿಡಿಓಗಳ ವರ್ಗಾವಣೆಯನ್ನ ಮಾಡಿದ್ದಾರೆ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಎರಡು ದಿನಗಳ ಹಿಂದೆ ಅಷ್ಟೇ ವರ್ಗಾವಣೆಗೆ ಆದೇಶವನ್ನ ಮಾಡಿಸಿರುವಂತಹ ಒಂದು ಲಿಸ್ಟ್ ಅನ್ನು ನೀವು ಇಲ್ಲಿ ನೋಡಬಹುದು. ಎರಡು ದಿನಗಳ ಹಿಂದೆ ವರ್ಗಾವಣೆಯ ಆದೇಶವನ್ನ ಹೊರಡಿಸಿದ್ದಾರೆ. ಏಕಾಏಕಿ ಈ ಒಂದು ನಿರ್ಧಾರ ಯಾಕೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತೀವಿ, ಇನ್ಸೈಡ್ ಸ್ಟೋರಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.